ವೆಲ್ಕಮ್ ಟು ಸ್ಪರ್ಧಾ ಚೈತನ್ಯ ಆತ್ಮೀಯ ಸ್ನೇಹಿತರೆ ಕೆ ಪಿ ಎಸ್ಸಿಯ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಸ್ ಟಿ ಎ ಗ್ರೂಪ್ ಸಿ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಹುದ್ದೆಗಳ ಪರೀಕ್ಷೆಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿನ ಪಿ ಎಸ್ ಐ ಹಾಗೂ ಪಿ ಸಿ ಈ ಎಲ್ಲ ಹುದ್ದೆಗಳ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳು ಹಾಗೂ ಈ ಮುಂಚೆ ನಡೆದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳಲಾದ ಪ್ರಶ್ನೆಗಳನ್ನು ಪ್ರತಿದಿನ ಒಂದೊಂದು ವಿಷಯದಂತೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈಗಲೇ ಈ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮಿಸ್ ಮಾಡದೆ ಪಡ್ಕೊಳ್ಬಹುದು ಹಾಗೆ ನಿಮಗೇನಾದರೂ ಏನಾದರೂ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಸಾಧ್ಯವಾದಷ್ಟು ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಕೇಳಬಹುದಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದು ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಐದನೇ ಸರಣಿಯಾಗಿದ್ದು ನಾವು ಈ ತನಕ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ಐ ಕಾರ್ಡ್ ಹಾಗೂ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀವಿ ನೀವು ಅದನ್ನು ನೋಡ್ಕೊಳ್ಬಹುದು ಮೊದಲನೇ ಪ್ರಶ್ನೆ ತುದಿ ನಾಲಗೆ ಎಂಬುದು ಈ ಸಮಾಸಕ್ಕೆ ಉದಾಹರಣೆ ಆಯ್ಕೆಗಳು ಸರಿಯಾದ ಉತ್ತರ ಅಂಶಿ ಸಮಾಸ ತುದಿ ನಾಲಗೆ ಎಂಬುದು ಅಂಶಿ ಸಮಾಸಕ್ಕೆ ಉದಾಹರಣೆ ಮುಂದಿನ ಪ್ರಶ್ನೆ ಪರ್ವತ ಎಂಬುದು ಆಪ್ಷನ್ಸ್ ಸರಿಯಾದ ಉತ್ತರ ಇದೊಂದು ರೂಢನಾಮ ನೆಕ್ಸ್ಟ್ ಕ್ವೆಶನ್ ಚಂದ್ರೋದಯ ಎಂಬುದು ಆಪ್ಷನ್ಸ್ ಸರಿಯಾದ ಉತ್ತರ ಗುಣ ಸಂಧಿ ಚಂದ್ರ ಪ್ಲಸ್ ಉದಯ ಅದರಿಂದ ಸಂಧಿ ಮುಂದಿನ ಪ್ರಶ್ನೆ ಸಂದೋನ್ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆ ಆಗಿತ್ತು ಆಪ್ಷನ್ಸ್ ಸರಿಯಾದ ಉತ್ತರ ಪೂರ್ವ ಹಳೆಗನ್ನಡ ಈ ಕನ್ನಡದ ಪ್ರಕಾರದಲ್ಲಿ ಸಂದೋನ್ ಎಂಬ ಕ್ರಿಯಾರೂಪ ಬಳಕೆ ಆಗಿತ್ತು ಮುಂದಿನ ಪ್ರಶ್ನೆ ಪಂಚೇಂದ್ರಿಯ ಎಂಬುದು ಆಯ್ಕೆಗಳು ಸರಿಯಾದ ಉತ್ತರ ದ್ವಿಗು ಸಮಾಸ ಅಂದರೆ ಇಲ್ಲಿ ಸಂಖ್ಯೆ ಬಂದಿದೆ ಪರಿಮಾಣವಾಚಕ ಬಂದಿದೆ ಪಂಚ ಪ್ಲಸ್ ಇಂದ್ರಿಯ ಆದ್ದರಿಂದ ಇದೊಂದು ದ್ವಿಗು ಸಮಾಸಕ್ಕೆ ಉದಾಹರಣೆ ಮುಂದಿನ ಪ್ರಶ್ನೆ ಸುಮ್ಮನೆ ಎಂಬುದು ಆಯ್ಕೆಗಳು ಸರಿಯಾದ ಉತ್ತರ ಸಾಮಾನ್ಯ ಅವ್ಯಯ ಸುಮ್ಮನೆ ಎಂಬುದು ಒಂದು ಸಾಮಾನ್ಯ ಅವ್ಯಯ ಮುಂದಿನ ಪ್ರಶ್ನೆ ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ ಯಾರು ಆಯ್ಕೆಗಳು ಉತ್ತರ ಜಿ ಎಸ್ ಶಿವರುದ್ರಪ್ಪ ಇವರು ಕಾವ್ಯಾರ್ಥ ಪದಕೋಶ ಎಂಬ ಈ ಕೃತಿಯ ರಚನೆಕಾರರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಶೇಖರ ಪಾಟೀಲ ಮುಂದಿನ ಪ್ರಶ್ನೆ ಮಾನವ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲು ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಎ ಪುರಂದರ ದಾಸರು ಮಾನವ ಜನ್ಮ ದೊಡ್ಡದು ಇದು ಪುರಂದರದಾಸರ ಕೀರ್ತನೆಯಲ್ಲಿ ಬರುವ ಸಾಲಾಗಿದೆ ಮುಂದಿನ ಪ್ರಶ್ನೆ ಸಂಜೆ ಐದರ ಮಳೆ ಈ ಕವನ ಸಂಕಲನ ಯಾರದ್ದು ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಬಿ ನಿಸರ್ ಅಹಮದ್ ನಿತ್ಯೋತ್ಸವ ಕವಿ ನಿಸರ್ ಅಹಮದ್ ಇವರ ರಚನೆ ಸಂಜೆ ಐದರ ಮಳೆ ಈ ಕವನ ಸಂಕಲನ ಮುಂದಿನ ಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು ಆಯ್ಕೆಗಳು ಸರಿಯಾದ ಉತ್ತರ ಪಂಪ ಪ್ರಶಸ್ತಿ ಭಾರತೀಯ ಕಾವ್ಯ ಮೀಮಾಂಸೆಗೆ ಪಂಪ ಪ್ರಶಸ್ತಿ ಬಂದಿದೆ ಮುಂದಿನ ಪ್ರಶ್ನೆ ಮೈಸೂರು ಮಲ್ಲಿಗೆಯ ಕರ್ತೃ ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಸಿ ಕೆ ಎಸ್ ಎನ್ ಅಂದರೆ ನರಸಿಂಹ ಸ್ವಾಮಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಗುರೂರವರ ಕೃತಿಯನ್ನು ಗುರುತಿಸಿ ಆಯ್ಕೆಗಳು ಸರಿಯಾದ ಆಯ್ಕೆ ಆಯ್ಕೆ ಬಿ ಹೇಮಾವತಿ ಇದು ಗುರೂರು ರಾಮಚಂದ್ರ ಅಯ್ಯಂಗರ ಕೃತಿ ಆಗಿದೆ ಮುಂದಿನ ಪ್ರಶ್ನೆ ದೃಶ್ಯಕಾವ್ಯ ಈ ಪರ್ಯಾಯ ನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಡಿ ನಾಟಕ ದೃಶ್ಯಕಾವ್ಯ ಇದೊಂದು ನಾಟಕ ಕೃತಿಯಾಗಿದೆ ಮುಂದಿನ ಪ್ರಶ್ನೆ ಊಟಿಸು ಎಂದರೆ ಆಯ್ಕೆಗಳು ಸರಿಯಾದ ಉತ್ತರ ಹೋಗಲಾಡಿಸು ಊಟಿಸು ಎಂಬ ಪದಕ್ಕೆ ಹೋಗಲಾಡಿಸು ಎಂಬ ಅರ್ಥ ಬರುತ್ತದೆ ಮುಂದಿನ ಪ್ರಶ್ನೆ ಇಂಗಳಗಣ್ಣ ಎಂದರೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವನ ಕಣ್ಣು ಇಂಗಳಗಣ್ಣ ಅಂದರೆ ಶಿವನ ಕಣ್ಣು ಎಂಬ ಪದ ಬಳಕೆ ಇದೆ ಮುಂದಿನ ಪ್ರಶ್ನೆ ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಯಾರು ಆಪ್ಷನ್ಸ್ ಆಪ್ಷನ್ ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಆಪ್ಷನ್ ಬಿ ಬೇಂದ್ರೆ ಆಪ್ಷನ್ ಸಿ ಸರ್ವಜ್ಞ ಆಪ್ಷನ್ ಡಿ ಹಾಮ ನಾಯಕ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಾರ ಬೇಂದ್ರೆ ದತ್ತಾತ್ರಯ ರಾಮಚಂದ್ರ ಬೇಂದ್ರೆ ಮುಂದಿನ ಪ್ರಶ್ನೆ ಶರ್ಪದಿಯಲ್ಲಿ ಎಷ್ಟು ವಿಧ ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಸಿ ಆರು ಒಟ್ಟು ಆರು ಶರ್ಪದಿಗಳು ಕನ್ನಡದಲ್ಲಿ ಇವೆ ಮುಂದಿನ ಪ್ರಶ್ನೆ ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಬಿ ಆರು ಕರ್ನಾ ಕರ್ನಾಟಕ ವೃತ್ತಗಳು ಒಟ್ಟು ಆರು ಮುಂದಿನ ಪ್ರಶ್ನೆ ಹತ್ತನೇ ಶತಮಾನದ ಸಾಮಾಜಿಕ ಹಿರಿಯ ಮೌಲ್ಯ ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಡಿ ವೀರ ತ್ಯಾಗ ಹಾಗೂ ದಾನ ಇದು ಹತ್ತನೇ ಶತಮಾನದ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಇದ್ದಂತಹ ಹಿರಿಯ ಮೌಲ್ಯಗಳು ಮುಂದಿನ ಪ್ರಶ್ನೆ ಹತ್ತಿಮಬ್ಬೆ ಮಾಡಿಸಿದ ಜಿನ ಪ್ರತಿಮೆಗಳ ಸಂಖ್ಯೆ ಮುಂದಿನ ಆಪ್ಷನ್ಸ್ ಸರಿಯಾದ ಉತ್ತರ ಸುಮಾರು ಸಾವಿರದ ಐನೂರು ಮುಂದಿನ ಪ್ರಶ್ನೆ ಜಿನ ಶಾಸನ ದೀಪಿಕೆ ಎಂದರೆ ಆಯ್ಕೆಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಜೈನ ಧರ್ಮವನ್ನು ಪ್ರಕಾಶಗೊಳಿಸಿದವಳು ಜಿನ ಶಾಸನ ದೀಪಿಕೆ ಎಂದರೆ ಜೈನ ಧರ್ಮವನ್ನು ಪ್ರಕಾಶಗೊಳಿಸಿದವಳು ಎಂಬ ಅರ್ಥ ಬರುತ್ತದೆ ಮುಂದಿನ ಪ್ರಶ್ನೆ ರನ್ನ ಕವಿಗೆ ಆಶ್ರಯ ಕೊಟ್ಟವರು ಯಾರು ಆಪ್ಷನ್ಸ್ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅತ್ತಿಮಬ್ಬೆ ಅತ್ತಿಮಬ್ಬೆಯ ಆಸ್ಥಾನದಲ್ಲಿ ಕವಿಗೆ ಆಶ್ರಯವನ್ನು ನೀಡಲಾಗಿತ್ತು ಮುಂದಿನ ಪ್ರಶ್ನೆ ಇವುಗಳಲ್ಲಿ ವಾರ್ಧಕ ಷಟ್ಪದಿ ಕಾವ್ಯ ಯಾವುದು ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಸಿ ಹರಿಶ್ಚಂದ್ರ ಕಾವ್ಯ ಈ ಹರಿಶ್ಚಂದ್ರ ಕಾವ್ಯವು ವಾರ್ತಕ ಷಟ್ಪದಿಯಲ್ಲಿ ರಚಿತವಾಗಿದೆ ಮುಂದಿನ ಪ್ರಶ್ನೆ ವಿಘಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರ ಆಪ್ಷನ್ ಎ ಸಣ್ಣ ಕಥೆ ಆಪ್ಷನ್ ಬಿ ನಾಟಕ ಆಪ್ಷನ್ ಸಿ ಕಾದಂಬರಿ ಆಪ್ಷನ್ ಡಿ ವ್ಯಕ್ತಿಚಿತ್ರ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನಾಟಕ ವಿಗಡ ವಿಕ್ರಮರಾಯ ಎಂಬುದು ಇದೊಂದು ನಾಟಕ ಕೃತಿ ಇನ್ನು ಮುಂದಿನ ಪ್ರಶ್ನೆ ಕೃತಜ್ಞ ಪದದ ವಿರುದ್ಧ ರೂಪ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಕೃತಜ್ಞ ಕೃತಜ್ಞ ವಿರುದ್ಧಾರ್ಥಕ ಪದ ಕೃತಜ್ಞ ಮುಂದಿನ ಪ್ರಶ್ನೆ ಕೆಂಗದಿರ ಪದದ ಅರ್ಥ ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಡಿ ಸೂರ್ಯ ಕೆಂಗದಿರ ಅಂದರೆ ಸೂರ್ಯ ಮುಂದಿನ ಪ್ರಶ್ನೆ ಕಣ್ಮಣಿ ಎಂಬುದು ಸರಿಯಾದ ಉತ್ತರ ಬಹುರೂಹಿ ಸಮಹ ಸಮಾಸ ಸಾರಿ ಸಮಾಸ ಕಣ್ಮಣಿ ಎಂಬುದು ಬಹುರೂಹಿ ಸಮಾಸಕ್ಕೆ ಒಂದು ಉದಾಹರಣೆಯಾಗಿದೆ ಮುಂದಿನ ಪ್ರಶ್ನೆ ಅಭಿಮಾನಿ ಎಂಬುದು ಆಯ್ಕೆಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ವರ್ಥ ನಾಮ ಅಭಿಮಾನಿ ಎಂಬುದು ಒಂದು ಅನ್ವರ್ಥ ನಾಮ ಇನ್ನು ಕೊನೆಯ ಪ್ರಶ್ನೆ ಬಾಲಪ್ರಪಂಚ ವಿಶ್ವಕೋಶವನ್ನು ಸಂಕಲಿಸಿದವರು ಯಾರು ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಸಿ ಕೆ ಶಿವರಾಮ ಕಾರಂತರು ಜ್ಞಾನಪೀಠ ಪುರಸ್ಕೃತ ಕವಿ ಕೆ ಶಿವರಾಮ ಕಾರಂತರು ಸೊ ಸ್ನೇಹಿತರೆ ಇವತ್ತು ಕನ್ನಡ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಕೆಲವು ಪ್ರಶ್ನೆಗಳನ್ನು ನಾವು ವಿಶ್ಲಯಿಸ್ತಾ ಹೋದ್ವಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ವಿವರವಾಗಿ ಚರ್ಚಿಸ್ತಾ ಹೋಗುವ ವಿಡಿಯೋವನ್ನು ನೋಡಿದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ